ಎಕ್ಸಾಂಪಲ್. ಪೆಬಲ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ನಮ್ಮ ಹಣ್ಣು ಆಪಲ್. ಆಪಲ್ ಅಂದ್ರೆ ಏನು? ಸೇಬು. ಸೇಬಿನ ಬಗ್ಗೆ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಹೋಗೋಣ ಬನ್ನಿ. ಆಪಲ್, ಆಪಲ್ ಅಂದ್ರೆ ಸೇಬು. ಆಪಲ್ ವಿಶ್ವದ ಅತ್ಯಂತ ಜನಪ್ರಿಯ ಹಣ್ಣು, ತುಂಬಾ ಫೇಮಸ್. ಎಲ್ಲಿ ನೋಡಿದ್ರು ನಿಮ್ಗೆ ಆಪಲ್ ಕಾಣಿಸುತ್ತೆ. ಇದನ್ನು ಪ್ರಪಂಚದಾದ್ಯಂತ ಬೆಳಿಬಹುದು. ಇದನ್ನ ಪ್ರಪಂಚದಲ್ಲಿ ಎಲ್ಲಿ ಬೇಕಾದ್ರೂ ಬೆಳಿಬಹುದು. ಆಪಲ್ ಕೆಂಪು, ಹಳದಿ ಮತ್ತು ಹಸಿರು ಬಣ್ಣಗಳಲ್ಲಿ ಇರುತ್ತದೆ. ರೆಡ್, ಯೆಲ್ಲೋ ಅಂಡ್ ಗ್ರೀನ್ ಬಣ್ಣದಲ್ಲಿ ಇರುತ್ತೆ. ಅವುಗಳನ್ನು ರಸ ಮತ್ತು ಅಂದರೆ ಜ್ಯೂಸ್ಗಳಲ್ಲಿ ಮತ್ತು ಅಡಿಗೆಗಳಲ್ಲಿ ಬಳಸಲಾಗುತ್ತದೆ. ಜನಪ್ರಿಯ ಗಾದೆ ನಿಮಗೆ ಗೊತ್ತು, ದಿನಕ್ಕೆ ತಿಂದರೆ ಒಂದು ಸೇಬು ಅದು ವೈದ್ಯರನ್ನು ದೂರವಿರುತ್ತೆ. ಅಂದರೆ ಅನ್ ಆಪಲ್ ಎ ಡೇ ಕೀಪ್ಸ್ ಎ ಡಾಕ್ಟರ್ ಅವೇ ಅಂತ. ದಿನಕ್ಕೆ ನೀವು ಒಂದು ಸೇಬು ತಿಂದರೆ ಅದು ವೈದ್ಯರನ್ನು ದೂರವಿರುತ್ತೆ. ಅಂದರೆ ರೋಗ ಬರಲ್ಲ, ಇಮ್ಯುನಿಟಿ ಪವರ್ ಜಾಸ್ತಿ ಮಾಡುತ್ತೆ, ರೋಗ ಬರೋದಿಲ್ಲ. ಸೊ ದಟ್ ನೀವು ವೈದ್ಯರನ್ನು ಹೋಗಿ ಭೇಟಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಅಂತ. ಮತ್ತೆ ಆಪಲ್ ವಿಶ್ವದ ಅತ್ಯಂತ ಜನಪ್ರಿಯ ಹಣ್ಣು, ಇದನ್ನು ಪ್ರಪಂಚದಾದ್ಯಂತ ಬೆಳೆಯಬಹುದು. ಆಪಲ್ ಕೆಂಪು, ಹಳದಿ ಮತ್ತು ಹಸಿರು ಬಣ್ಣಗಳಲ್ಲಿರುತ್ತದೆ. ಅವುಗಳನ್ನು ರಸ ಮತ್ತು ಅಡುಗೆಗಳಲ್ಲಿ ಬಳಸಲಾಗುತ್ತದೆ. ಜನಪ್ರಿಯ ಗಾದೆ, ದಿನಕ್ಕೆ ತಿಂದರೆ ಒಂದು ಸೇಬು ಅದು ವೈದ್ಯರನ್ನು ದೂರವಿರುತ್ತದೆ. ಅಂದ್ರೆ ಅನ್ ಆಪಲ್ ಡೇ ಕೀಪ್ಸ್ ಡಾಕ್ಟರ್ ಅವೇ. ಹಿಮಾಚಲ ಪ್ರದೇಶವನ್ನು ಭಾರತದ ಸೇಬಿನ ರಾಜ್ಯ ಎಂದು ಕರೆಯಲಾಗುತ್ತದೆ. ಹಿಮಾಚಲ ಪ್ರದೇಶವನ್ನು ಭಾರತದ ಸೇಬಿನ ರಾಜ ಎಂದು ಕರೆಯಲಾಗುತ್ತದೆ. ಸೇಬುಗಳಲ್ಲಿ ಸುಮಾರು 7,000 ವಿಧಗಳಿವೆ. 7,000 ವೆರೈಟೀಸ್. ಸೇಬುಗಳಲ್ಲಿ ಸುಮಾರು 7,000 ವಿಧಗಳಿವೆ. ಸೇಬುಗಳು ಬಹಳ ಪೌಷ್ಟಿಕವಾಗಿವೆ, ತುಂಬಾ ನ್ಯೂಟ್ರಿಷಿಯಸ್, ತುಂಬಾ ಪೌಷ್ಟಿಕವಾಗಿದೆ. ಆಪಲ್ ಹೂವನ್ನು ಬ್ಲಾಸಮ್ ಎಂದು ಕರೆಯುತ್ತಾರೆ. ಆಪಲ್ ಹೂವನ್ನು ಬ್ಲಾಸಮ್ ಎಂದು ಕರೆಯುತ್ತಾರೆ. ಸೇಬಿನ ಮರವು 100 ವರ್ಷ ಬದುಕಬಲ್ಲವು. ಸೇಬಿನ ಮರವು 100 ವರ್ಷ ಬದುಕಬಲ್ಲವು. ಹಿಮಾಚಲ ಪ್ರದೇಶವನ್ನು ಭಾರತದ ಸೇಬಿನ ರಾಜ್ಯ ಎಂದು ಕರೆಯಲಾಗುತ್ತದೆ. ಸೇಬುಗಳಲ್ಲಿ ಸುಮಾರು 7,000 ವಿಧಗಳಿವೆ. ಸೇಬುಗಳು ಬಹಳ ಪೌಷ್ಟಿಕವಾಗಿದೆ. ಆಪಲ್ ಹೂವನ್ನು ಬ್ಲಾಸಮ್ ಎಂದು ಕರೆಯುತ್ತಾರೆ. ಸೇಬಿನ ಮರವು 100 ವರ್ಷ ಬದುಕಬಲ್ಲವು. ಸೇಬಿನ ಬಗ್ಗೆ ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂಡ್ರಿ ಅಲ್ವಾ? ಈಗ ರಸಪ್ರಶ್ನೆ ಸಮಯ. ಸೇಬಿನ ಬಗ್ಗೆ ರಸಪ್ರಶ್ನೆ. ಡ್ಯಾಶ್ ಭಾರತದ ಸೇಬಿನ ರಾಜ್ಯ ಎಂದು ಕರೆಯಲಾಗುತ್ತದೆ. ಯಾವ ರಾಜ್ಯನ? ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶ, ಹಿಮಾಚಲ ಪ್ರದೇಶವನ್ನು ಭಾರತದ ಸೇಬಿನ ರಾಜ್ಯ ಎಂದು ಕರೆಯಲಾಗುತ್ತದೆ. ಸೇಬುಗಳಲ್ಲಿ ಸುಮಾರು ಎಷ್ಟು ವಿಧ ಇದೆ? 7,500 ವಿಧಗಳಿವೆ. 7,500 ವಿಧಗಳಿವೆ. ಸೇಬುಗಳು ಬಹಳ ಏನದು? ಸೇಬುಗಳು ಬಹಳ ಪೌಷ್ಟಿಕ. ಸೇಬುಗಳು ಬಹಳ ಪೌಷ್ಟಿಕವಾಗಿದೆ. ಆಪಲ್ ಹೂವನ್ನು ಏನಂತ ಕರೀತಾರೆ? ಬ್ಲಾಸಮ್. ಬ್ಲಾಸಮ್ ಎಂದು ಕರೆಯುತ್ತಾರೆ. ಆಪಲ್ ಹೂಗಳನ್ನು ಬ್ಲಾಸಮ್ ಎಂದು ಕರೆಯುತ್ತಾರೆ. ಆಪಲ್ ವಿಶ್ವದ ಅತ್ಯಂತ ಜನಪ್ರಿಯ ಏನಿದು? ಹಣ್ಣ ತರಕಾರಿನ ಹಣ್ಣಲ್ವ? ಹಣ್ಣು. ಆಪಲ್ ವಿಶ್ವದ ಅತ್ಯಂತ ಜನಪ್ರಿಯ ಹಣ್ಣು. ಹಿಮಾಚಲ ಪ್ರದೇಶ ಭಾರತದ ಸೇಬಿನ ರಾಜ್ಯ ಎಂದು ಕರೆಯಲಾಗುತ್ತದೆ. ಸೇಬುಗಳಲ್ಲಿ ಸುಮಾರು 7,500 ವಿಧಗಳಿವೆ. ಸೇಬುಗಳು ಬಹಳ ಪೌಷ್ಟಿಕವಾಗಿದೆ. ಆಪಲ್ ಹೂವನ್ನು ಬ್ಲಾಸಮ್ ಎಂದು ಕರೆಯುತ್ತಾರೆ. ಆಪಲ್ ವಿಶ್ವದ ಅತ್ಯಂತ ಜನಪ್ರಿಯ ಹಣ್ಣು, ಸಖತ್ ಫೇಮಸ್ ಹಣ್ಣು. ಇಡೀ ನಮ್ಮ ದೇಶದಲ್ಲೇ ಆಪಲ್ ಅತ್ಯಂತ ಜನಪ್ರಿಯ ಹಣ್ಣು. ರಸಪ್ರಶ್ನೆ ಆಯ್ತು. ಈಗೇನು? ಈಗ ಸೇಬಿನ ಬಗ್ಗೆ ರೈಮ್ಸ್ ಹೇಳೋ ಸಮಯ. ಆಪಲ್. An apple is a red and juicy fruit and it contains a high content of vitamin C. The famous saying goes like this, an apple a day keeps the doctor away. An apple a day keeps the doctor away. Won't you have one too? An apple a day really shows us the way. Good health to me and you. An apple a day keeps the doctor away. Won't you have one too? An apple a day really shows
shows us the way, good health to me and you. An apple a day keeps the doctor away. Won't you have one too? An apple a day really shows us the way. Good health to me and you. An apple a day keeps the doctor away. Won't you have one too? An apple a day really shows us the way. Good health to me and you. ರೈಮ್ ಸ್ಟೋರಿ ಆಯ್ತು. ಈಗ ಕಥೆ ಕೇಳೋ ಸಮಯ. ಮದರ್ಸ್ ಡೇನ ಕತೆ. ಒಂದು ದಿನ ಒಂದು ವ್ಯಕ್ತಿ ಒಂದು ಹೂವಿನ ಅಂಗಡಿ ಹತ್ರ ನಿಂತ. 200 ಕಿಲೋಮೀಟರ್ ದೂರದಲ್ಲಿ ವಾಸಿಸುತ್ತಿರುವ ಅವರ ತಾಯಿಗೆ ಹೂಗಳನ್ನು ಕೊಡಬೇಕು ಅಂದ್ಕೊಂಡ. ಆತ ಕಾರ್ ಎಳೆಯುತ್ತಲೇ ಒಂದು ಪುಟ್ಟ ಹುಡುಗಿ ಸಪ್ಪಗಿರುವುದನ್ನು ಗಮನಿಸಿದ. ಅವಳ ಹತ್ರ ಹೋಗಿ ಏನಾಯ್ತು ಅಂತ ಕೇಳ್ದ. ಅವಳ ತಾಯಿಗೆ ಹೂಗಳು ಕೊಂಡ್ಕೊಳ್ಬೇಕು, ಆದ್ರೆ ಅವಳ ಹತ್ರ ಬೇಕಾದಷ್ಟು ಹಣ ಇಲ್ಲ ಅಂತ ಹೇಳ್ತಾಳೆ. ಆ ವ್ಯಕ್ತಿ ನಗುತ್ತಾ, ನನ್ ಜೊತೆ ಬಾ, ನಾನ್ ನಿನ್ಗೆ ಹೂಗಳನ್ನು ಕೊಡಿಸ್ತೀನಿ ಅಂದ. ಇಬ್ಬರು ಹೂವಿನ ಅಂಗಡಿ ಒಳಗಡೆ ಹೋದ್ರು. ಆ ಚಿಕ್ಕ ಹುಡುಗಿಗೆ ಸ್ವಲ್ಪ ಹೂಗಳನ್ನ ಕೊಂಡ್ಕೊಂಡ, ಹಾಗೂ ಅವನ ತಾಯಿಗೂ ಸ್ವಲ್ಪ ಹೂಗಳನ್ನು ಆರ್ಡರ್ ಮಾಡ್ದ. ಆ ವ್ಯಕ್ತಿ ಹೊರಡಬೇಕಾದ್ರೆ ಆ ಹುಡುಗಿನ ಅವಳ ಮನೆ ತನಕ ಬಿಡ್ತೀನಿ ಅಂತ ಕೇಳ್ತಾನೆ. ಆ ಹುಡುಗಿ ದಯವಿಟ್ಟು ನನ್ನ ನಮ್ ತಾಯಿ ಹತ್ರ ಕರ್ಕೊಂಡು ಹೋಗಿ ಅಂತ ಕೇಳಿದ್ಲು. ಆ ಹುಡುಗಿ ಸ್ಮಶಾನದ ಕಡೆಗೆ ದಾರಿ ತೋರಿಸ್ತಾಳೆ. ಆ ಹೂಗಳನ್ನು ಅವಳ ತಾಯಿಯ ಸಮಾಧಿಯ ಮೇಲೆ ಇರಿಸ್ತಾಳೆ. ಅವಳ ತಾಯಿಯನ್ನು ನೆನಪಿಸಿಕೊಂಡು ಅಳೋಕೆ ಶುರು ಮಾಡಿದ್ಲು. ಅದನ್ನು ನೋಡಿದ ಆ ವ್ಯಕ್ತಿ ತುಂಬ ಆಶ್ಚರ್ಯ ಪಡ್ತಾನೆ, ಹಾಗೂ ತುಂಬ ಸಪ್ಪಗಾಗ್ತಾನೆ. ಆ ವ್ಯಕ್ತಿ ಮತ್ತೆ ಹೂಗಳ ಅಂಗಡಿಗೆ ಹೋಗ್ತಾನೆ. ಆತನು ಮೊದಲೇ ಆರ್ಡರ್ ಮಾಡಿದ್ದ ಹೂಗಳನ್ನ ಬೇಡ ಅಂತ ಹೇಳಿ ಬೇರೆ ತಾಜಾ ಹೂಗಳನ್ನ ತಗೊಂಡು 200 ಕಿಲೋಮೀಟರ್ ಪ್ರಯಾಣ ಮಾಡಿ ಅವನ ಅಮ್ಮನನ್ನು ಭೇಟಿ ಮಾಡಲು ಹೊರಟ. ಮಗನನ್ನು ನೋಡಿದ ತಾಯಿ ತುಂಬ ಸಂತೋಷ ಪಡ್ತಾಳೆ. ಇದರ ನೀತಿ ಏನಂದ್ರೆ, ನೀವು ಯಾವತ್ತಿಗೂ ನಿಮ್ಮ ಹೆತ್ತವರಿಗೂ ಹಾಗೂ ನಿಮ್ಮ ಪ್ರೀತಿಪಾತ್ರರಿಗೂ ನಿಮ್ಮ ಪ್ರೀತಿಯನ್ನು ಹಂಚಬೇಕು.